ಈಗ ನೀವೆಲ್ಲ ನೋಡ್ತಾ ಇರತಕ್ಕಂಥದ್ದು ಪ್ರಗತಿಯ ಪ್ರತಿಮೆ. ಇದನ್ನು ಪ್ರಧಾನಮಂತ್ರಿಯವರ ಕರತಾಣದ ಮೂಲಕ ನೋಡಿ ಈಗ ಬಹಳ ಭವ್ಯವಾಗಿರತಕ್ಕಂತಹ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಯ ಉದ್ಘಾಟನೆ ನೆರವೇರ್ತಾ ಇದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಯೋಗ ಥಾವರ್ಚಂದ್ ಗೆಹ್ಲೋಟ್ ಅವರು, ಮುಖ್ಯಮಂತ್ರಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು, ಈಗ ಅದ್ವಾರಗಳು ತೆರೀತಾ ಇದೆ ನೋಡಿ. ಈಗ ಉದ್ಘಾಟನೆ ಆಗ್ತಾ ಇದೆ, ಅನಾವರಣ ಆಗ್ತಾ ಇದೆ. ಪ್ರಧಾನಮಂತ್ರಿಯವರು ಕರತಾಣದ ಮೂಲಕ ಈಗ ನಾಡಪ್ರಭು ಕೆಂಪೇಗೌಡರ ಭವ್ಯವಾಗಿರ್ತಕ್ಕಂಥ 108 ಅಡಿಗಳ ಪುತ್ಥಳಿಯನ್ನು ಅನಾವರಣ ಮಾಡಿದ್ದಾರೆ. ಹಲವಾರು ಸಂಸದರು, ಶಾಸಕರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎಲ್ಲರೂ ಈ ಗಣ್ಯರು ಇಲ್ಲಿ ಭಾಗವಹಿಸಿದ್ದಾರೆ. ಈಗ ಸ್ಟ್ಯಾಚ್ಯೂ ಆಫ್ ಪ್ರಾಸ್ಪರಿಟಿ ಅಂತಂದರೆ ಪ್ರಗತಿಯ ಪ್ರತಿಮೆ ಅಂತ. ಬೆಂಗಳೂರು ನಗರ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಇದರ ನಿರ್ಮಾತೃ ಕೆಂಪೇಗೌಡರಿಗೆ ನಾವು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರ ಈ ಒಂದು ಭವ್ಯವಾಗಿರ್ತಕ್ಕಂತಹ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಿದೆ. ಈಗ ನಾವು ನೇರ ನಾವು ಅಲ್ಲಿ ಉದ್ಘಾಟನೆ ಆದಂತಹ ಒಂದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ.